ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಶೈಲು, ಸುನೀಲ್ ಮತ್ತು ನಮ್ಮ ಯಜಮಾನರು ಬುಜ್ಜಿಮ, ಇಷ್ಟು ಜನ ಕೂಡ ನಾವು ಹೊರ್ಗಡೆ ಹೋಗ್ತಾಯಿದ್ದೀವಿ. ಹೊರ್ಗಡೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ನಾನು ಹೇಗಿದೆ, ನನ್ನ ಸ್ಯಾರಿ ಬ್ಲೌಸ್ ಹೊಸ್ದಾಗಿ ಹೊಲಿಸ್ಕೊಂಡೆ. ಸ್ವಲ್ಪ ದೊಗಳ ಥರ ಹೊಲ್ದವ್ರೆ, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೊಸ ಬ್ಲೌಸ್ ಅಲ್ವಾ ಹಾಕ್ಕೊಂಡೆ. ಹಿಂದೆ ದಾರ ಕೂಡ ಇಟ್ಟಿಲ್ಲ. ಚೆನ್ನಾಗಿದೆ ಬ್ಲೌಸ್, ಇಷ್ಟ ಆಯಿತು ನನಗೆ. ಸ್ವಲ್ಪ ಲೂಸ್ ಇದೆ ಅಲ್ವಾ, ಸರಿ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಹಾಕ್ಕೊಂಡ್ವು. ಇವತ್ತು ಒಟ್ಟಿಗೆ ಎಲ್ಲ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇದೆ ಅಲ್ಲಿ. ಸುನೀಲ್ಗೆ ಬೇರೆ ಕೆಲಸ ಇದೆ, ನನಗೆ ಬೇರೆ ಕೆಲಸ ಇದೆ, ಮತ್ತು ನಮ್ಮನೆಯವ್ರಿಗೆ ಬೇರೆ ಬೇರೆ ಕೆಲಸ ಇದೆ. ನಮ್ಮನೆಯವರು ಬೈಕಲ್ಲಿ ಹೋಗ್ತಾಯಿದ್ರೆ, ಅವ್ರಿಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು, ಶೈಲು, ಸುನೀಲ್ ಎಲ್ಲ ಪಾಪು ಎಲ್ಲ ಒಂದು ಕಾರ್ನಲ್ಲಿ ಹೋಗ್ತಾಯಿದ್ವಿ. ನೋಡಿ, ಶೈಲು ಮತ್ತು ಬುಜ್ಜಿಮ ಇಬ್ಬರೂ ಮಗು ಥರ ಆಟಾಡ್ತಿದ್ದಾರೆ. ಸುನೀಲ್ ಏನೋ ಇವಾಗ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಇನ್ನೂ ಬಂದಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೆಡಿ ಆಗ್ಬಿಟ್ಟು ಬಂದುಬಿಟ್ಟು ನಾನು ಸ್ವಲ್ಪ ಇಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕಲ್ವಾ, ತೋಟದ ಮನೆ ಅಂತಂದಮೇಲೆ ಆ ಕುರಿಗಳಿದೆ, ಆಡುಮರಿ ಇದೆ, ಮತ್ತು ಇಲ್ಲಿ ಎಲ್ಲನೂ ಮುಗಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ಮಾಡೋ ಸ್ವಲ್ಪ ಲೇಟ್ ಆಯಿತು. ತಿಂಡಿ ಕೂಡ ಮಾಡೋಕ್ಕಾಗಲೇ ಇಲ್ಲ ಕರೆಕ್ಟಾಗಿ. ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗೋ ಸ್ವಲ್ಪ ಲೇಟ್ ಆಯಿತು. ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಎಲ್ಲರೂ ಹೊರಗಡೆ ಹೋಯ್ತು ಅಂತಂದರೆ ಮೊದಲಿಗೆ ಮನೇಲಿ ನೀರು ಕುಡಿದ್ಬಿಡ್ತೀನಿ. ನಾನು ನೀರು ಕುಡಿದ್ಬಿಟ್ಟೆ ಮನೆಯಿಂದ ಹೊರಗಡೆ ಹೋಗೋದು. ನಾನು ಇವಾಗ ಹೋಗ್ಬಿಟ್ಟೆಲ್ಲ ಲಾಕ್ ಮಾಡ್ಕೋಬಿಟ್ಟು ಇನ್ನು ಹೊರಡೋಣ. ನಮಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾಯಿರ್ತಾರಲ್ವ, ಅವ್ರನ್ನ ಕಾಯಿಸೋದು ಜಾಸ್ತಿ ಕಾಯಿಸೋದೇನು ಬೇಡ. ಇಲ್ಲ, ಹಿಂದೆ ಎಲ್ಲ ಲಾಕ್ ಮಾಡ್ಕೋಬಿಡ್ತೀನಿ. ಅದು ಬೇರೆ ತೋಟದ ಮನೆ ಅಲ್ವಾ, ಒಂದ್ಸರಿ ಬಾಗಿಲೆಲ್ಲ ಕರೆಕ್ಟಾಗಿ ಹಾಕಿದ್ದೀವಿ, ಲಾಕ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡೆ. ದೊಡ್ಡ ಮನೆ ಇರೋದ್ರಿಂದ ಹಿಂದೆ ಎಲ್ಲಿಂದ ಬಂದು ಅನ್ನೋದೇ ಗೊತ್ತಾಗೋದಿಲ್ಲ. ಬುಜ್ಜಿಮ್ಮ ನೋಡಿ, ಅವ್ರ ಅಮ್ಮನಿಗೆ ಕಡ್ಡಿ ತಗೊಂಡು ಹೊಡಿತಾ ಇದ್ದಾನೆ. ನಡಿ ಹೋಗೋಣ ಹೋಗೋಣ ಅಂದ್ಕೊಂಡು ಇವಾಗ ಕಾರ್ ಹೊಡಿತಿದ್ದಾನೆ. ಅವ್ನು ಯಾವುದು ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಏನಿಲ್ಲ. ಬನ್ನಿ ಬುಜ್ಜಿಮ್ಮ, ನಾನು ನೀವು ಹೋಗೋಣ ಅಂತ ಹೇಳಿದ ತಕ್ಷಣ ಚಂಗೆ ಅಂತ ಓಡಿ ಬರ್ತಾನೆ. ಅವ್ನಿಗೆ ತೋಟದ ಮನೆ ಅಂದರೆ ತುಂಬ ಇಷ್ಟ ಬುಜ್ಜಿಗೆ, ಯಾಕೆಂದರೆ ಇಲ್ಲಿ ಜಾಗ ಚೆನ್ನಾಗಿದೆ, ಓಡಾಡೋಕ್ಕೆಲ್ಲ ಚೆನ್ನಾಗಿದೆ ಅಲ್ಲ ಜಾಗ. ಅದಕ್ಕೋಸ್ಕರ ಅವ್ನಿಗೆ ತೋಟದ ಮನೆ ಅಂದರೆ ತುಂಬಾ ಇಷ್ಟ. ಸುನೀಲ್ ಯಾರ ಜೊತೆ ಫೋನ್ ಬಂದಿತ್ತು, ಮಾತಾಡಿಕೊಂಡು ಕುಂತಿದ್ರು. ನಾವು ಇವಾಗ ಬುಜ್ಜಿಮ್ಮ ನನ್ನ ಹತ್ರನೇ ಬಂದ, ಹಿಂದೆ ಕೂತ್ಕೊಳ್ಳೋಣ ಬಾಪ್ಪ, ಅವರಿಬ್ಬರು ಕೂತ್ಕೊಳ್ಳಿ ಅಲ್ಲಿ ಅಂತಂದೆ. ಅವ್ರು ಕೂತ್ಕೊಂಡ್ಮೇಲೆ ಬಾಯಿ ಮಾಡು ಅಂತ ಹೇಳಿದ್ರೆ ಬಾಯಿ ಮಾಡ್ತಾಯಿದ್ದಾನೆ. ಹಾಯಿ ಹೇಳಪ್ಪ ಅಂದರೆ ಹಾಯಿ ಹೇಳ್ತಾನೆ, ಹಾಯಿ ಹೇಳಂದರೆ ಬಾಯಿ ಅಂತಾನೆ, ಹಾಯಿ ಹೇಳಕ್ಕೆ ಬರಲ್ಲ. ನೋಡಿ, ಕಿಸಿ ಮಾಡ್ತಾನೆ ಎಲ್ರಿಗೂ. ಬುಜ್ಜಿಗೆ ನಿದ್ದೆ ಟೈಮು, ಸ್ವಲ್ಪ ನಿದ್ರೆ ಬರಂಗೆ ಆಗ್ಬಿಟ್ಟಿದೆ ಅವನಿಗೆ, ಏನು ಮಾಡೋದು. ಆದರೆ ಇವಾಗ ಕರ್ಕೊಂಡು ಹೋಗ್ತಾ ಇದೀವಲ್ವ, ಅಲ್ಲೇ ಟೈಮ್ 11 ಗಂಟೆ ಆಗಿತ್ತು. ಅವನು 10:30 11 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಾನೆ. ಹೊರಗಡೆ ಎಲ್ಲ ತೋರಿಸ್ತಾ ಇದ್ದಾನೆ, ಅಲ್ಲೆಲ್ಲ ಅರಿಶಿನ ಬೇಯಿಸೋದನ್ನ ತೋರಿಸ್ತಾನೆ. ಅಮ್ಮ ಹ್ಞೂ ನೋಡು, ಅರಿಶಿನ ಬೇಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಬುಜ್ಜಿಗೆ ಏನಿದೆಲ್ಲ ಈ ಥರ ಹೊರಗಡೆ ಈ ಥರ ಕಾಣಿಸ್ತದಲ್ಲ, ಏನೋ ಮಾಡ್ತಿದಾರಲ್ಲ ಅಂತ. ಅದು ಬೆಂಕಿ ಉರಿತಿದ್ರೆ ಅಮ್ಮ ಬೆಂಕಿ ಅಂತ ಹೇಳ್ತಾನೆ. ನಮ್ಮ ಆಡ್ಮರಿ ಬೇರೆ ಬಂದು ಹರ್ಚ್ಕೊತೈತೆ ಇಲ್ಲಿ. ಅದಂತೂ ನನ್ನ ಏನು ಒಳಗೆ ಒಬ್ಬಳೆ ಕುಂತಿದ್ದಾಳು ಅಂದ್ಬಿಟ್ಟು ಹರ್ಚ್ಕೊಳ್ತಾ ಇರೋದು ಅದು. ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ವ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಆ ಡಿಸ್ಟರ್ಬೆನ್ಸ್ ಎಲ್ಲ ಇರೋದ್ರಿಂದ ನನ್ನ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ನಾನು ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಈ ಆಡ್ಮರಿ ಇದೆಯಲ್ಲ, ಅದು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾಯಿದೆ. ಇವಾಗ ನಮ್ಮ ಬುಜ್ಜಿನ ಕರ್ಕೊಂಡು ಹೋಗ್ಬೇಕು ಅಂದರೆ ಒಂದು ದೊಡ್ಡ ಸಾಹಸ ಕಾರಲ್ಲಿ. ಸಾಂಗ್ ಹಾಕ್ಲಿಲ್ಲ ಅಂತಂದರೆ ಇರೋದೆಲ್ಲ ಸಾಂಗ್ ಹಾಕಿ ಅಂದ್ಬಿಟ್ಟು ಇವಾಗ ನಾನು ಕೆಳಗಡೆ ಪಕ್ಕದಲ್ಲಿ ಕೂತ್ಕೋತೀನಿ, ಕೂತ್ಕೋತಾನೆ. ಇದು ನಮ್ಮ ತೋಟದಿಂದ ಮುಂದೆ ಹೋಗ್ಬೇಕಾದ್ರೆ ತೆಗ್ದಿರೋ ವೀಡಿಯೋ. ನಾನು ಇನ್ನು ಸುಮ್ಮನೆ ರೋಡೆಲ್ಲ ತೆಗೆಯೋದಿಲ್ಲ, ಇನ್ನು ಹುಡ್ಸೂರ್ಗೆ ಹೋದ್ಮೇಲೇ. ಇವಾಗ ನಮ್ಮನ್ನು ಕರ್ಕೊಂಡು ಬಂದರು, ಬಂದುಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಏನೋ ಎ ಟಿ ಎಮ್ಮಲ್ಲಿ ಸ್ವಲ್ಪ ದುಡ್ಡು ತಗೊಂಡು ಬರ್ತೀವಿ ಅಂದ್ಕೊಂಡು ಹೋದರು. ಎ ಟಿ ಎಮ್ಮಲ್ಲಿ ದುಡ್ಡು ತಗೊಂಡು ಬರ್ತಾ ಇದ್ದಾರೆ ನನಗಿದೆ. ಏನೋ ಆ ಸೈಡ್ ಹೋಗ್ತಿದ್ದಾರೆ ಶೈಲು, ಸುನೀಲ್ ಇಬ್ಬರೂ ಕಾಣಿಸ್ತಾ ಇದ್ದಾರೆ. ನೋಡಿ, ಗೊತ್ತಿಲ್ಲ ಏನು ಹೋಗ್ತಾಯಿದ್ದಾರೋ ಅಥವಾ ಹಂಗೆ ಬಳಸ್ಕೊಂಡು ಬರ್ತಾರೋ ಅದು ಗೊತ್ತಿಲ್ಲ. ನಾನು ಬುಜ್ಜಿ ಇಬ್ಬರೂ ಸುಮ್ಮನೆ ಕುಂತ್ಕೊಂಡಿದ್ವು, ಬಿಟ್ಬಿಟ್ಟು ಅವರು ಹೋಗಿದ್ದಾರೆ. ಮತ್ತು ಬುಜ್ಜಿಗೆ ಆಧಾರ್ ಕಾರ್ಡ್ ಕೂಡ ಇವಾಗ ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ತೆಗೆಸ್ಬಿಡೋಣ ಅಂತಂದು, ಅಲ್ಲಂತೂ ತೆಗೆಸ್ಕೊಳ್ತಾರೇ ಇರಲಿಲ್ಲ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬಾ ಅಳ್ತಾ ಇದ್ದ. ಆಧಾರ್ ಕಾರ್ಡ್ ಮಾಡಿಸ್ಲೇಬೇಕಲ್ವ, ಆಧಾರ್ ಕಾರ್ಡ್ಗೆ ಫೋಟೋ ತೆಗೆಸ್ಬೇಕಾದ್ರೆ ಫೋಟೋನೇ ತೆಗೆಸ್ಕೊತಾ ಇರಲಿಲ್ಲ. ನಾವೇ ನಿಲ್ಲಿಸ್ಬಿಟ್ಟು ಏನೋ ಮಾಡಿ ಅವ್ರ ಫೋಟೋ ನಾವು ತಗೊಟ್ವು, ಅವ್ರು ಬಂದರೆ ಸಾಕು ಬಾಯಿ ಬಿಟ್ಕೊಳ್ತಾ ಇದ್ದ. ಏನೋ ಮಾಡಿಬಿಡ್ತಾರೆ ಅಂದರೆ ಅವ್ರಿಗೆ ಕೂದಲು ಕಟ್ ಮಾಡೋದು ಮತ್ತು ಈ ಥರ ಫೋಟೋ ಬೇರೆಯವ್ರು ಬಂದು ತೆಗೆಯೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ. ಆದರೂ ನಾವು ಹೆಂಗೋ ಉಪಾಯ ಮಾಡಿಕೊಂಡು ಕೂರಿಸ್ಕೊಂಡು ಅವನಿಗೆ ಆಮೇಲೆ ಚಾಕಿ ಕೊಡ್ತೀನಿಯಪ್ಪ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತೆಗೆಸ್ತು. ಬುಜ್ಜಿಮ್ಮನಿಗೂ ನೋಡಿ, ಅವನದು ಬೇರೆ ಕೆಲಸ ಇದೆ, ನಾನು ಹೇಳೇ ಇರಲಿಲ್ಲ ಅಲ್ವಾ. ಬುಜ್ಜಿಗೌಡ್ರದ್ದು ಕೂಡ ಕೆಲಸ ಇದೆ, ಅವ್ರನ್ನೂ ಕೂಡ ಕರ್ಕೊಂಡೋಗಿದ್ದೀವಿ. ಬುಜ್ಜಿಗೌಡ್ರದ್ದು ಒಂದು ಕೆಲಸ, ನಮ್ಮದೆಲ್ಲ ಒಂದೊಂದು ಕೆಲಸ.
ಎಲ್ಲರದು ಒಂದೊಂದು ಕೆಲಸ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ಯಾರಿಗೂ ಕೆಲಸ ಎಲ್ಲ ಇವತ್ತು ಅದು ಇರೋಂಗಿಲ್ಲ. ಶೈಲದು ಬ್ಯಾಂಕಲ್ಲಿ ಕೆಲಸ ಇದೆ, ನಮ್ಮ ಮನೆಯವ್ರದ್ದು ಸ್ವಲ್ಪ ಜಮೀನ್ ಕಡೆದು ಕೆಲಸ ಇದೆ, ನಂದು ಬ್ಯಾಂಕಲ್ಲಿ ನಂದು ಬೇರೆ ಬ್ಯಾಂಕಲ್ಲಿ ಕೆಲಸ ಇದೆ. ಈಗ ನೋಡಿ ಇಲ್ಲಿ ನಾನು ಬಂದಿದ್ದೀನಿ, ನಂದು ಸ್ವಲ್ಪ ಗೋಲ್ಡ್ ಅಲ್ಲಿ ಇಟ್ಟಿದ್ವಲ್ಲ ಅಲ್ಲಿಗೆ ಬಂದು ಅಲ್ಲಿ ಬಂದಮೇಲೆ ಫ್ಯಾನ್ ಹಾಕಿ ಅಂದ್ಬಿಟ್ಟು ಟಾಟಾ ಮಾಡ್ಕೊಂಡು ಫ್ಯಾನ್ ಹಾಕ್ಸ್ತಿದ್ದಾನೆ ಬುಜ್ಜಿ. ನಾವು ಜಮೀನ್ದು ಸ್ವಲ್ಪ ಲೋನ್ ಕಟ್ಟಬೇಕು ಅಂದರೆ ನಾವು ಗೋಲ್ಡ್ ಇಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ತಗೊಂಡೆ ನಾನು. ನಮ್ಮ ರೈತರು ಅಂದರೆ ಈಗಲ್ವಾ, ಏನು ಮಾಡೋದು, ಯಾವಾಗ ಇಟ್ಟರು ನಾನು ಇದೇ ಇಲ್ಲೇ ಬಂದು ನಾನು ಗೋಲ್ಡ್ನ ಇಡ್ತೀನಿ. ಅವ್ರು ನೋಡ್ತಾ ಇದ್ದಾರೆ. ಅಲ್ಲಿಂದ ಬಂದು ನಾವು ಪಾತ್ರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಇದೊಂದು ಇಡ್ಲಿ ಪಾತ್ರೆ ತಗೊಂಡ್ವು, ಮತ್ತು ಪಾತ್ರೆ ಸ್ಟ್ಯಾಂಡು, ಸುಮಾರು ಪಾತ್ರೆಗಳೆಲ್ಲ ತಗೊಂಡು ನಾವು. ತುಂಬಾ ಚೆನ್ನಾಗಿದೆ ಇಲ್ಲಿ ಪಾತ್ರೆಗಳೆಲ್ಲ. ಇದು ಹೋಲ್ಸೇಲ್ ಅಂಗಡಿ ಬಂದು, ನಮ್ಗೆ ಹೋಲ್ಸೇಲಲ್ಲಿ ಬೇರೆ ಬಂದು ತಗೊಂಡೋಗ್ತಾರಲ್ಲ ಆ ಥರದ ಅಂಗಡಿ. ನಾವೇನಾದರೂ ಬೇಕು ಅಂತಂದರೆ ಇಲ್ಲೇ ಬಂದು ತಗೊಂಡೋಗೋದು. ಮೊದಲು ಸೈಲು ಮನೆಗೂ ಕೂಡ ಇಲ್ಲೇ ತಗೊಂಡೋಗ್ಕೊಟ್ಟಿದ್ದೆ, ಇವಾಗ ಕೂಡ ಬಂದಿದ್ದೀವಿ. ಮತ್ತು ತುಂಬಾ ಚೆನ್ನಾಗಿದೆ. ತುಂಬ ಜನ ನೋಡಿಬಿಟ್ಟು ಶೈಲಿಗೆ ಫೋನ್ ಮಾಡಿ ಕೇಳ್ತಾ ಇರೋ ವೀಡಿಯೋ ನೋಡಿಬಿಟ್ಟು ಎಲ್ಲಿದೆ ಎಲ್ಲಿದೆ ಹುಣಸೂರಲ್ಲಿ ಅಂತೇಳಿ. ಇದು ಬಜಾರ್ ರೋಡ್ ಇದೆ, ಬಜಾರ್ ರೋಡಿಂದ ಫುಲ್ ಮುಂದೆ ಹೋಯ್ತು ಅಂದರೆ ಅಲ್ಲಿ ರೈಟ್ ಸೈಡಲ್ಲಿದೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲೇ ತಗೊಂಡು ನಾವು ಒಂದು ಇಡ್ಲಿ ಪಾತ್ರೆ ತಗೊಂಡು, ಮತ್ತು ಬಾಕ್ಸ್ಗಳು ತಗೊಂಡು, ಮತ್ತು ನಾನು ಪಾತ್ರೆ ಸ್ಟ್ಯಾಂಡ್ ತಗೊಂಡೆ, ಒಂದು ಕುಕ್ಕರ್ ತಗೊಂಡೆ, ತುಂಬ ವಸ್ತು ನೋಡಿ. ಇದೇ ಪಾತ್ರೆ ಸ್ಟ್ಯಾಂಡು ಚೆನ್ನಾಗಿದೆ, ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ, ಬಾಳಿಕೆ ಚೆನ್ನಾಗಿ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿ ಇರೋದನ್ನೇ ತಗೊಂಡು. ನಾನೆಲ್ಲನೂ ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾಗಲಿ ಜನಕ್ಕೆ ಅಂತ ಹೇಳಿಬಿಟ್ಟು. ಚೆನ್ನಾಗೈತೆ ಎಲ್ಲ ಪಾತ್ರೆಗಳು ಕೂಡ. ನಾವು ಅಲ್ಲಿಂದ ಮುಗಿಸ್ಕೊಂಡು ಎಲ್ಲನೂ ಏನು ಬೇಕು ಎಲ್ಲ ತಗೊಂಡು ತಗೊಂಡ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಬಂದಮೇಲೆ ನಾವು ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸುನಿಲ್ ಒಂದು ಹೋಟ್ಲಿಗೆ ಕರ್ಕೊಂಡೋದ್ರು. ತುಂಬಾ ಚೆನ್ನಾಗಿದೆ ಇದು, ನಮ್ಮ ಯಾವಾಗ ಹೋದ್ರು ನಾವು ಇದೇ ಹೋಟೆಲ್ಗೆ ಹೋಗೋದು. ನಾನು ಬುಜ್ಜಿ ಇಬ್ಬರೂ ಕೂತ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀವಿ, ಎಲ್ಲ ಸುತ್ತ ಕುಂತಿದ್ದಾರೆ. ಬುಜ್ಜಿ ಎಲ್ಲರೂ ಹೋದರೆ ಮೊದಲು ಬರೋದೇ ನನ್ನ ಹತ್ರ, ಆಮೇಲೆ ಬೇಕು ಅಂದರೆ ಬೋರ್ ಆದರೆ ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಸೌತೆಕಾಯಿ ಎತ್ಕೊಂಡು ನಿಂತ್ಕೊಂಡು ತಿಂದು ನನಗೆ ತಟ್ಟೆಗೆ ಮತ್ತೆ ವಾಪಸ್ ಆಗ್ತಾಯಿದ್ದಾನೆ. ತುಂಬಾ ಹಠ ಮಾಡ್ತಾನೆ ಶೈಲು, ಸುನಿಲ್ಗೆ ಊಟ ಮಾಡೋಕ್ಕೆಲ್ಲ ಬಿಡಲ್ಲ ಅಂದ್ಬಿಟ್ಟು. ಪರವಾಗಿಲ್ಲ, ಅವನು ಕಲಿಸ್ತರೆ ಕಲಿಸ್ಲಿ ಅಂತ ಹೇಳಿಬಿಟ್ಟು ನಾನೇ ಬಿಟ್ಬಿಟ್ಟು ಕೂತಿದ್ದೀನಿ. ಆಮೇಲೆ ಟಿಶ್ಯೂ ತಗೊಂಡು ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ. ಅವನು ಸುಸ್ತಾಗ್ಬಿಟ್ಟಿದೆ, ಹೊರಗಡೆ ಎಲ್ಲ ಸುತ್ತಾಡಿ ಅದು ಇದು ಅಂದ್ಕೊಂಡು ಸುಸ್ತಾಗಿರ್ತಾನಲ್ವಾ. ಬಂತು ಊಟ. ನಾವೇನು ಆರ್ಡ್ರ್ ಮಾಡಿದ್ವು ಅಂದರೆ ಚಿಕನ್ ಬಿರಿಯಾನಿ. ಅಂದರೆ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಆ ಚಿಕನ್ ಬಿರಿಯಾನಿ ಕೂಡ ಇಲ್ಲಿ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತಂದೂರಿ ಕೂಡ ಆರ್ಡ್ರ್ ಮಾಡಿದರು. ನಾವು ತಗೊಂಡ್ವು ತಂದೂರಿ ಚಿಕನ್ ಮತ್ತು ಬಿರಿಯಾನಿ. ಶೈಲು ಆಫು, ನಾನು ಆಫ್ ತೊಗೊಂಡ್ವು. ಅವರು ಅಳಿಯ ಮಾವ ಒಂದೊಂದು ತೊಗೊಂಡ್ರು. ನಾವು ತಿನ್ನೋದು ಯಾವಾಗಲೂ ಆಫ್ ಆಫೇ, ಅಷ್ಟಕ್ಕೆ ಸುಸ್ತಾಗ್ಬಿಡ್ತೀವಿ. ಅವರಾದರೆ ತಿಂತಾರಲ್ವಾ ಅಂತ ಹೇಳ್ಬಿಟ್ಟು ತಗೊಂಡ್ವು. ಇಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ, ಈ ಹೋಟೆಲಲ್ಲಂತೂ ಸಖತ್ತಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಈ ಹೋಟೆಲಲ್ಲಿ ಮಾಡುವಂಥ ಒಂದು ಚಿಕನ್ ಬಿರಿಯಾನಿ, ಕಲ್ಮಿ, ತಂದೂರಿ, ಪ್ರತಿಯೊಂದು ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಹೋಟೆಲಲ್ಲಿ. ನಾವು ಯಾವಾಗಲೂ ಹುಣಸೂರು ಬಂದರೆ ಇದೇ ಹೋಟೆಲ್ಗೆ ಬರೋದು. ಒಂದ್ಸರಿನಾದರೂ ಸುನಿಲ್ ಬಂದಾಗ ಕರ್ಕೊಂಡು ಬಂದೇ ಬರ್ತಾರೆ. ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಬುಜ್ಜಿ ಬರೀ ಕೊಟ್ಲೆ ಕೊಡ್ತಾನೆ.
ಮತ್ತು ಜ್ಯೂಸ್ ಕೂಡ ತಗೊಂಡ್ರು ಆರ್ಡ್ರ್ ಮಾಡಿ, ನನ್ನನ್ನು ತಗೊಳ್ಳಿ ಅಂತ ಹೇಳಿದ್ರು. ನಾನಂತೂ ಜ್ಯೂಸ್ ಎಲ್ಲ ನನಗೆ ಬೇಡಪ್ಪ ಅಂತ ಹೇಳಿದೆ. ನನಗೆ ಈ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಗೊಳ್ತು ಅಂತಂದರೆ ತಲೆನೋವು ಬರುತ್ತೆ ಅಂತ ಹೇಳಿಬಿಟ್ಟು ಮೊದಲೇನೇ ಐಸ್ ಕ್ರೀಮ್ ಕೊಡಿಸಿದ್ರು. ಐಸ್ ಕ್ರೀಮ್ ತಿಂದು ಮತ್ತು ಜ್ಯೂಸ್ ಕುಡಿದು ಗಂಟಲು ನೋವು ತಲೆನೋವೆಲ್ಲ ಬಂತು ಅಂದರೆ ಇನ್ನು ಒಂದು ವಾರ ಮೇಲೆ ಹೇಳೋದಿಲ್ಲ, ಮಲ್ಕೊಂಡು ಬಿಡ್ತೀನಲ್ವಾ. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿಬಿಟ್ಟು ಎಲ್ಲನೂ ಊಟ ಎಲ್ಲರದ್ದು ಆಯಿತು. ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು, ಹೊರಗಡೆ ಬಂದುಬಿಟ್ಟು ಅಲ್ಲೇ ಬೀಡ ಅಂಗಡಿ ಇದೆ ಹೋಟೆಲ್ ಅವ್ರದೇ, ಅಲ್ಲಿ ಬಂದು ಬೀಡ ಕೊಡೋರು ತುಂಬ ಪರಿಚಯ ಇದ್ದಾರೆ ಸುನಿಲ್ಗೆ. ಅವ್ರು ಹೇಳ್ತಿದ್ರು, ಅಣ್ಣ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ಯಾಕೆಂದರೆ ಆರ್ಮಿಯವ್ರಿಗೆ ಅಂದರೆ ತುಂಬ ಇಷ್ಟ, ಮತ್ತು ಸುನಿಲ್ ಯಾವಾಗಲೂ ಬರ್ತಾರೆ ಮಾತಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಬಂದುಬಿಟ್ಟು ಮಾತಾಡ್ತಾ ಇದ್ರು. ಬೀಡ ಕೊಟ್ಬಿಟ್ಟು ಮಿಸ್ ಮಾಡಿಕೊಂಡೆ ಅಣ್ಣ, ನೀವು ತುಂಬ ತಿಂಗಳುಗಳೇ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳಿಬಿಟ್ಟು. ನಾವು ಅಲ್ಲಿಂದ ಹೊರಗಡೆ ಬಂದರೂ ಕೂಡ ಏನೋ ಸುನಿಲ್ ಏನೋ ಮಾತಾಡ್ತಿದ್ದಾರೆ, ನಮ್ಮನೆಯವರು ಏನೋ ಮಾತಾಡ್ತಿದ್ದಾರೆ, ಶೈಲು ಎಲ್ಲ ತುಂಬ ಹೊರಗಡೆ ಥರ ಹೋಯ್ತೀವಿ ಅಂದರೆ ತುಂಬ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬರ್ಬೋದಲ್ವಾ. ವಿಶ್ವ ಹಬ್ಬ ಇದ್ದೀರ ಇನ್ನೂ ಚೆನ್ನಾಗಿರೋದು, ವಿಶ್ವ ಹಬ್ಬ ಮಿಸ್ಸಿಂಗು ಏನು ಮಾಡೋದು. ಹೊರಗಡೆ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಖುಷಿ ಖುಷಿಯಿಂದ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದು ವಿಶುಗೂ ಕೂಡ ಪಾರ್ಸಲ್ ತಗೊಳ್ಳೋಣ ಅಂತ ಕೇಳ್ತಾ ಇದ್ರು ಸುನಿಲು. ನಾನು ಬೇಡ, ಅವನು ಬರೋದು ಸಂಜೆ ಆಗತ್ತಲ್ವಾ, ಬೇಡ ಅಂತ ಹೇಳ್ತಾ ಇದ್ದೆ ನಾನು, ಅದಕ್ಕೆ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಏನು ಕೇಳ್ತಾ ಇದ್ರು ಗೊತ್ತಿಲ್ಲ ನನಗೆ. ಅವ್ರಿಗೆ ಒಬ್ರಿಗೆ ಇಲ್ಲ ಅಂತಂದರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತಲ್ವಾ, ವಿಶ್ವನ ಪಾಪ ಬಿಟ್ಟು ಊಟ ಮಾಡಿಬಿಟ್ವಲ್ಲ ಅನ್ನೋ ಒಂದು ಬೇಜಾರಿರುತ್ತೆ. ನಾನು ಶೈಲಿ ಮಾತಾಡ್ತಾ ಇದ್ವು, ಅವರಂತೂ ವಿಶು ವಿಶು ಅಂದ್ಕೊಂಡು ಕೇಳೋಕ್ಕೆ ಹೊಂಟೋಗಿದ್ದಾರೆ ಅಂದ್ಕೊಂಡು. ಶೈಲು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಸುನಿಲ್ಗೆ ಶೈಲು ಕೂದಲನ್ನ ಕಟ್ಟೋದು ಇಷ್ಟ ಇಲ್ಲ, ಅವ್ರದ್ದೇ ಒಂಥರ ಶೈಲು ಅಂತಂದರೆ ಅವಳು ಯಾವಾಗಲೂ ಜೀನ್ಸ್ ಪ್ಯಾಂಟ್ ಹಾಕಬೇಕು, ಟೀ ಶರ್ಟ್ ಹಾಕಬೇಕು, ಏರ್ ಸ್ಟೈಲ್ ಯಾವಾಗಲೂ ಲೂಸ್ ಏರ್ ಥರ ಬಿಡಬೇಕು, ಫುಲ್ಲು ಏರ್ ಉಂಡೆಗಟ್ಟು ಕಟ್ಬಿಡೋದು. ನನ್ನ ಜೊತೆ ಎಲ್ಲ ಬಂದರೆ ನೋಡಿದಿರಲ್ಲ, ಮೇಲೆ ಒಂದು ಗಂಟೆ ಥರ ಹಾಕಿಬಿಟ್ಬಿಡ್ತಾಳೆ. ಸುನಿಲ್ಗೆ ಅದು ನಿಜ ಇಷ್ಟ ಇಲ್ಲ, ಶೈಲಿ ಯಾವಾಗಲೂ ಏರ್ ಸ್ಟೈಲ್ನ ಏರ್ ಸ್ಟೈಲ್ ಮಾಡ್ಬೇಕಾದ್ರೆ ಲೂಸ್ ಏರ್ ಹಾಗೆ ಬಿಡಬೇಕು, ಏನೋ ಒಂದು ತಲೆಪಿನ್ ಕೂಡ ಹಾಕ್ಬಾರ್ದು. ಮತ್ತು ಅವ್ರ ಜೊತೆ ಹೋಗ್ಬೇಕು ಅವಳು ಜೀನ್ಸ್ ಹಾಕಬೇಕು, ಟೀ ಶರ್ಟ್ ಹಾಕಬೇಕು, ಸೂ ಹಾಕಬೇಕು, ಒಂಥರ ಅವರು ಯಾವಾಗ್ಲೂ ಹಾಗೆ ಇಷ್ಟಪಡ್ತಾರೆ ಶೈಲಿನ. ನಾನೇನಾದರೂ ಬೇರೆ ಡ್ರೆಸ್ ಹಾಕೋ, ಕೂದಲನ್ನ ಕಟ್ಟು ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ, ನೀವೇನಕ್ಕೆ ಈ ಥರ ಇದು ಮಾಡ್ತೀರಾ, ಬಿಡಿ ಅವಳು ಹಾಗೆ ಇರಲಿ ಅಂತ ಹೇಳ್ತಾರೆ. ಸರಿ ಅಂತ ನಾನು ಇದು ಮಾಡೋದು.